ಮಂತ್ರಿ ಗ್ರೂಪ್ ಎಂಡಿ ಸುಶೀಲ್ ಪಾಂಡುರಂಗ ಬಂಧನವಾಗಿದೆ. ಸುಶೀಲ್ ಪಾಂಡುರಂಗರನ್ನ ಹಾಗಾದ್ರೆ ಇಡಿ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ಬಂಧಿಸಿದ್ರು? ಸುಶೀಲ್ ಪಾಂಡುರಂಗ ವಿರುದ್ಧ ಇರುವಂತಹ ಆರೋಪಗಳೇನು? ನ್ಯೂಸ್ ಪೋಸ್ಟ್ ನಲ್ಲಿ ಸುಶೀಲ್ ಬಂಧನದ ಇನ್ಸೈಡ್ ಡೀಟೇಲ್ಸ್ ನ ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಇನ್ನಷ್ಟೇ ವಶಕ್ಕೆ ಪಡೆಯಲಾಗಿತ್ತು. ಸುಶೀಲ್ ಪಾಂಡುರಂಗ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸತತ ವಿಚಾರಣೆಯ ಬಳಿಕ ಸುಶೀಲ್ ಪಾಂಡುರಂಗ ಅವರನ್ನ ಬಂಧಿಸಿದ್ರು. ಹಾಗಾದ್ರೆ ಬಂಧನ ಆಗಿರುವಂತದ್ದು ಯಾವ ಕಾರಣಕ್ಕೆ? ಸುಶೀಲ್ ಪಾಂಡುರಂಗ ಅವರ ವಿರುದ್ಧ ಕೇಳಿ ಬಂದಂತ ಆರೋಪಗಳೇನು? ಅವರು ಎದುರಿಸ್ತಾ ಇರುವಂತ ಆರೋಪಗಳೇನು? ಕಂಪ್ಲೀಟ್ ಡೀಟೇಲ್ಸ್ ನ ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಸುಶೀಲ್ ಪಾಂಡುರಂಗ ಅವರ ಬಂಧನ ಯಾಕಾಯ್ತು, ಯಾವ ಕಾರಣಕ್ಕಾಯ್ತು, ಅವರ ವಿರುದ್ಧ ಇರುವಂತ ಆರೋಪ ಏನು? ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಬಳಿ ಇರೋದು, ವಿವರಿಸಬಹುದಾ? ವಿದ್ಯಶ್ರೀ, ಸುಶೀಲ್ ಪಾಂಡುರಂಗ ಅವರನ್ನ ನಿನ್ನೆ ಇಡಿ ಬಂಧಿಸಿತ್ತು. ಅದೇ ರೀತಿ ಹತ್ತು ದಿನ ಕಸ್ಟಡಿಯು ಕೂಡ ಪಡೆದಿರುವಂತದ್ದು. ಮಂತ್ರಿ ಗ್ರೂಪ್ ನಲ್ಲಿ ಫ್ಲಾಟ್ ಖರೀದಿಸಿದ್ದಂತ ಕೆಲವರಿಗೆ ಏನಿರ್ತಾರೆ, ಇವರು ರಿಜಿಸ್ಟ್ರೇಷನ್ ಅನ್ನ ಕೂಡ ಮಾಡಿಕೊಟ್ಟಿರೋದಿಲ್ಲ. ಅವರು ಕೇಳ್ದಾಗ್ಲೆಲ್ಲ ರಿಜಿಸ್ಟ್ರೇಷನ್ ಡೇಟ್ ಅನ್ನ ಕೊಟ್ಟು ನಾಳೆ ಮಾಡ್ಕೊಡ್ತೀವಿ ಅಥವಾ ಇನ್ನೊಂದಿನದಲ್ಲಿ ಮಾಡ್ಕೊಡ್ತೀವಿ ಅನ್ನುವಂತ ಒಂದು ದಿನಾಂಕವನ್ನ ಮುಂದೂಡ್ತಾನೆ ಬರ್ತಾ ಇರ್ತಾರೆ. ಆಗ ಯಾವಾಗ ಈ ಒಂದು ಫ್ಲಾಟ್ ಖರೀದಿ ಮಾಡಿದಂತವರು ಗಲಾಟೆಗೂ ಕೂಡ ಬರ್ತಾರೆ, ಈ ಸಂದರ್ಭದಲ್ಲಿ ಸುಶೀಲ್ ಅವರು ಏನಿರ್ತಾರೆ, ನಿಮ್ಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕಮಿಷನ್ ಅನ್ನ ಕೊಡೋದಾಗಿ ಹೇಳಿದ್ರು ಅನ್ನುವಂತ ಒಂದು ಅಂಶ ಏನಿದೆ, ಇದು ಕೂಡ ಈಗ ಸದ್ಯದ ಮಟ್ಟಿಗೆ ಚರ್ಚೆ ಆಗ್ತಾ ಇರುವಂತದ್ದು. ಆದ್ರೆ ಆ ಕಮಿಷನ್ ಕೂಡ ನಗದು ರೂಪದಲ್ಲಿಯೇ ಹಾಗಾದ್ರೆ ಸುಶೀಲ್ ಅವರು ಕೊಟ್ಟಿದ್ರ ಅನ್ನೋದು ಕೂಡ ಇಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮುಂದೆ ನಿಲ್ಲುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದೊಮ್ಮೆ ಇಡಿ ಯಾರನ್ನಾದ್ರೂ ವಶಕ್ಕೆ ಪಡಿಬೇಕು ಅಥವಾ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿದ್ರೆ ಹಣ ವರ್ಗಾವಣೆಯಲ್ಲಿ ಸಾಕಷ್ಟು ಅಕ್ರಮಗಳು ಆಗಿದ್ರೆ ಮಾತ್ರ ಇಡಿ ಅಧಿಕಾರಿಗಳು ಅವ್ರನ್ನ ಬಂಧಿಸ್ತಾರೆ. ಈ ಒಂದು ವಿಚಾರ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಆನ್ಲೈನ್ ನಲ್ಲಿ ಮಾಡಬೇಕಾದಂತ ಎಲ್ಲಾ ವ್ಯವಹಾರವನ್ನ ಕೂಡ ನಗದು ರೂಪದಲ್ಲೇ ಸುಶೀಲ್ ಅವರು ಮಾಡಿದ್ರ ಅನ್ನುವಂತ ಒಂದು ಅನುಮಾನ ಕೂಡ ಇಡಿಗೆ ಕಾಡ್ತಾ ಇರುವಂತದ್ದು. ಕೇವಲ 5 ಲಕ್ಷ ನಗದು ಹಣವನ್ನ ಮಾತ್ರ ನಾವು ಅಂದ್ರೆ ಮನಿಯನ್ನ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ಕೈಯಿಂದ ಕೈಗೆ ಕೇವಲ ಅದು ನಗದು ರೂಪದಲ್ಲಿ 5 ಲಕ್ಷವನ್ನ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರುವಂತದ್ದು. ಆದ್ರೆ ಕೋಟಿ ಕೋಟಿ ಹಣವನ್ನ ನಗದಲ್ಲೇ ವ್ಯವಹಾರ ಮಾಡಿದ್ರೆ ಅದು ಕೂಡ ನಿಜಕ್ಕೂ ಕಂಟಕವಾಗುತ್ತೆ. ಆ ಒಂದು ತೊಂದರೆ ಏನಿದೆ, ಅದು ಸುಶೀಲ್ ರವರಿಗೆ ಎದುರಾಯ್ತಾ ಅನ್ನುವಂತ ಒಂದು ಪ್ರಶ್ನೆ ಏನಿದೆ, ಇದು ಕೂಡ ಮೂಡ್ತಾ ಇರುವಂತದ್ದು. ಹಾಗಾಗಿ ಇಡಿ ಅಧಿಕಾರಿಗಳು ಸುಶೀಲ್ ರವರನ್ನ ಬಂಧಿಸಿದ್ರ ಅನ್ನುವಂತ ಒಂದು ಪ್ರಶ್ನೆ ಏನಿದೆ, ಇದು ಪ್ರಮುಖವಾದಂತ ಒಂದು ವಿಚಾರ. ಮತ್ತೊಂದು ಕಡೆಯಲ್ಲಿ ಅವೆಲ್ಲದರ ಬಗ್ಗೆ ಕೂಡ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಕೇಳಿರ್ತಾರೆ, ಈ ಎಲ್ಲಾ ದಾಖಲೆಗಳನ್ನ ಕೂಡ ನೀಡುವಲ್ಲಿ ವಿಫಲರಾಗಿರ್ತಾರೆ. ಅಷ್ಟೇ ಅಲ್ಲದೆ ಫ್ಲಾಟ್ ಕೊಡುವುದಾಗಿ ವಂಚನೆ ಮಾಡಿರುವ ಬಗ್ಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುತ್ತೆ. ಯಾವಾಗ ಈ ಒಂದು ಫ್ಲಾಟ್ ಅನ್ನ ಖರೀದಿಸಿದಂತವರು ಯಾವಾಗ ಇವರ ಕೈಗೆ ಫ್ಲಾಟ್ ಸೇರೋದಿಲ್ವೋ ಆ ಒಂದು ಸಂದರ್ಭದಲ್ಲಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೂಡ ದಾಖಲಿಸ್ತಾರೆ. ಇನ್ನೊಂದು ಕಡೆಯಲ್ಲಿ ಈ ಕಮಿಷನ್ ವಿಚಾರಕ್ಕೆ ಏನು, ಈ ಕಮಿಷನ್ ವಿಚಾರ ಏನಿರುತ್ತೆ, ಇದು ಕೂಡ ಕಾನೂನು ಪ್ರಕಾರ ಅಪರಾಧವಾಗಿರುತ್ತೆ. ಅಷ್ಟೇ ಅಲ್ಲದೆ ಕೇವಲ ಕೋಆಪರೇಟಿವ್ ಸೊಸೈಟಿ ಅಥವಾ ಸಹಕಾರ ಸಂಘಗಳಿಗೆ ಮಾತ್ರ ಕಮಿಷನ್ ನ ನೀಡಲಿಕ್ಕೆ ಅವಕಾಶ ಇರುತ್ತೆ ಹೊರತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಎಲ್ಲೂ ಕೂಡ ಕಮಿಷನ್ ನ ಕೊಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಮುಖ್ಯವಾಗಿ ಸಾವಿರಾರು ಖರೀದಿದಾರರಿಂದ 1,000 ಕೋಟಿಗೂ ಹೆಚ್ಚು ಹಣ ಪಡೆದುಕೊಳ್ಳಲಾಗಿತ್ತು ಅನ್ನುವಂಥದ್ದು ಏನಿದೆ, ಇದು ಇಡಿ ತನಿಖೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಹಣ ಪಡೆದು ಫ್ಲಾಟ್ ನೀಡದೆ ವಂಚನೆ ಮಾಡಿರುವಂತದ್ದೇನಿದೆ, ಇದು ಕೂಡ ಇಡಿ ತನಿಖೆ ವೇಳೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. 7 ರಿಂದ 10 ವರ್ಷ ಕಳೆದರೂ ಕೂಡ ಫ್ಲಾಟ್ ಅನ್ನ ನೀಡಿರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಖರೀದಿದಾರರು ಏನಿರ್ತಾರೆ, ದೂರನ್ನ ಕೂಡ ದಾಖಲಿಸಿರ್ತಾರೆ. ರೇರಾ ಅನ್ನುವಂಥದ್ದು ಅಂದ್ರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಇಂದ ನಿರ್ದೇಶನ ಬಂದಿದ್ರು ಕೂಡ ಇವರು ಹಣವನ್ನ ಹಿಂದಿರುಗಿಸದೆ ನಿರ್ಲಕ್ಷ್ಯವನ್ನ ಕೂಡ ತೋರಿರ್ತಾರೆ. ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಹಣ ಪಡೆದು ವೈಯಕ್ತಿಕವಾಗಿ ಬಳಕೆ ಮಾಡಿಕೊಂಡಿರುವಂತಹ ಒಂದು ಆರೋಪ ಕೂಡ ಇವ್ರ ಮೇಲಿದೆ. ಇದಲ್ಲದೆ ಪ್ರಾಜೆಕ್ಟ್ ನ ಹೆಸರಲ್ಲಿ 5,000 ಕೋಟಿ ಲೋನ್ ಅನ್ನ ಕೂಡ ಈ ಕಂಪನಿ ಪಡೆದಿರುತ್ತೆ. ವಿವಿಧ ಬ್ಯಾಂಕ್ ಗಳಿಂದ ಲೋನ್ ಪಡೆದಿರುವ ಕಂಪನಿ ಈ ಒಂದು ವಿಚಾರಕ್ಕೆ ವಿವಿಧ ಕಂಪನಿಗಳಿಂದ ಲೋನ್ ಬಂದಿರುವಂತದ್ದು ಇಡಿ ತನಿಖೆಯಲ್ಲಿ ಸಾಬೀತು ಆಗಿರೋದ್ರಿಂದ ಈಗಾಗಲೇ ಅವ್ರನ್ನ ಬಂಧಿಸಲಾಗಿರುವಂತದ್ದು. ವಿದೇಶ್ ಹಾಗೆ ಪ್ರಜ್ವಲ್ ತಮ್ಮ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ.